ಇವನಿಂಗ್ ಬುಲೆಟಿನ್ಗೆ ಸ್ವಾಗತ. ನಾನು ಆದಿತ್ಯ. ಕಾಂಗ್ರೆಸ್ಸಿನ ಕೌರವರು ಸದ್ಯದಲ್ಲಿಯೇ ಬಿಜೆಪಿಗೆ ಬರ್ತಾ ಇದ್ದಾರೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಈ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಬೀಗ ಬೀಳಲಿದೆ. ಕಾಂಗ್ರೆಸ್ ಕತ್ತೆಗಳಿಗೂ ಬೇಡವಾದ ಬೇಡವಾಗಿದೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಉಪಚುನಾವಣೆಯ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಮಾತ್ರ ಉಳಿದುಕೊಳ್ಳಲಿದ್ದಾರೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇದಾದ ಬಳಿಕ ಕಾಂಗ್ರೆಸ್ಸಿನ ಎಲ್ಲಾ ಕೌರವರು ಬಿಜೆಪಿಗೆ ಬರಲಿದ್ದಾರೆ ಅನ್ನುವಂತ ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಸದ್ಯ ಇವರ ಈ ಒಂದು ಹೇಳಿಕೆಗೆ ಪರ ವಿರೋಧದ ಚರ್ಚೆಗಳು ಅನ್ನುವಂತದ್ದು ನಡೀತಾ ಇದೆ. ತಕ್ಷಣ ಎಲ್ಲರೂ ಸಿದ್ದರಾಮಯ್ಯ ನನಗೆ ಜೈ ಹೇಳ್ತಾರೆ, ಸಿದ್ದರಾಮಯ್ಯ ಓಡಿಸಿ ಓಡಿಸಿ ಅಂತ ಹೇಳ್ತಾರೆ. ಆಗ ಸಿದ್ದರಾಮಯ್ಯ ಅವರು ನೋಟರಿ ಸಹಿ ಇದನ್ನು ತಗೊಂಡು ಹೋಗಿ ಕೊಡ್ತಾರೆ, ಇದಕ್ಕೆ ಸಹಿ ಹಾಕಿ ನೀನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಕೊನೆಗೆ ಸೋನಿಯಾ ಗಾಂಧಿ ಸಹಿ ಹಾಕಿ ಕೊಡ್ತಾರೆ. ಮತ್ತೆ ಬಂದು ಕತ್ತೆಯ ಕಿವಿಯಲ್ಲಿ ಮತ್ತೊಂದು ಊದ್ತಾರೆ, ಕತ್ತೆ ಓಡುತ್ತೆ. ಓಡಿದ ಮೇಲೆ ಅಹಮದ್ ಪಟೇಲ್ ಬಂದು ಕೇಳ್ತಾರೆ, ಸಿದ್ದರಾಮಯ್ಯ ಆ ಕತ್ತೆಯನ್ನು ಹೇಗೆ ಓಡಿಸಿ? ಸಿದ್ದರಾಮಯ್ಯ ಹೇಳ್ತಾರೆ, ಏನಿಲ್ಲ ಸರ್, ಕತ್ತೆ ಹತ್ರ ಹೇಳಿದೆ ಕಾಂಗ್ರೆಸ್ ಹೇಳ್ತೀಯ ಇಲ್ಲ ಅಂತ ಹೇಳ್ತು. ಇನ್ನು 10 ನಿಮಿಷ ಸೇರಿ ಕೂತ್ರೆ ನಿನ್ನನ್ನು ಸದಸ್ಯತನ ಅಭಿಯಾನದಲ್ಲಿ ಸೇರಿಸಿ ಅಂತ ಹೇಳಿ. ಕಾಂಗ್ರೆಸ್ ಕತ್ತೆಗೆ ಬೇಡವಾಗಿದೆ, ಕಾಂಗ್ರೆಸ್ ಕತ್ತೆಗೆ ಬೇಡವಾಗಿದೆ. ಈ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬೀಗ ಹಾಕುತ್ತದೆ. ಕರ್ನಾಟಕದಲ್ಲಿ ಕೇವಲ ಇಬ್ಬರೇ ಉಳಿತಾರೆ, ಡಿಕೆಶಿ ಮತ್ತು ಸಿದ್ದರಾಮಯ್ಯ. ಕರ್ನಾಟಕದ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪರಿವರ್ತನೆ ಆಗ್ತದೆ. ಅದೇ ಕಾರಣ ನಮ್ಮ ಧರ್ಮ ಯುದ್ಧದಲ್ಲಿ ಧರ್ಮರಾಜ್ ಬಂದಿದ್ದಾರೆ, ಬೊಮ್ಮಾಯಿ ಅರ್ಜುನ ಸುನೀಲ್ ಕುಮಾರ್ ಅನ್ನ ಕೊಟ್ಟಿದ್ದೇವೆ. ನಕುಲ ಸಹದೇವರಾಗಿ ಮಹೇಶ್ ಮತ್ತು ರವಿಕುಮಾರ್ ಇದ್ದಾರೆ. ಈ ನಮ್ಮ ತಂತ್ರವನ್ನು ನೋಡಿ ಕೌರವನೇ ಭಾರತೀಯ ಜನತಾ ಪಾರ್ಟಿ. ಯಾರು ಬಂದ್ರು ಏನ್ ಮಾಡಿದ್ರು ಕತ್ತೆ ಹೋಗೋದಿಲ್ಲ. ಎಲ್ಲಾ ಕಡೆಗೆ ಒಂದು ಕರೆಯನ್ನ ಅಹಮದ್ ಪಟೇಲ್ ಕೊಡ್ತಾರೆ, ಯಾರು ಕತ್ತೆಯನ್ನ ಓಡಿಸ್ತಾರ ಅವರಿಗೆ ದೊಡ್ಡದಾಗಿರ್ತಕ್ಕಂತ ಬಹುಮಾನವನ್ನ ಕಾಂಗ್ರೆಸ್ ಕೊಡುತ್ತೆ. ಆಗ ಸಿದ್ದರಾಮಯ್ಯ ಹೋಗ್ತಾರೆ. ಸಿದ್ದರಾಮಯ್ಯ ಬಹಳ ಬುದ್ಧಿವಂತ, ಅಂತ ಬುದ್ಧಿವಂತ ದೇವೇಗೌಡರಿಗೆ ನೀರು ಕುಡಿಸಿದ ಸಿದ್ದರಾಮಯ್ಯ, ಗುರುವಿಗೆ ಕುಡಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನು ಬಿಡ್ತಾರೆ. ಅವ್ರು ಹೋಗಿ ಹೇಳ್ತಾರೆ ಆ ಕತ್ತೆಯನ್ನು ಓಡಿಸುವ ಜವಾಬ್ದಾರಿ ನಂದು, ಆದ್ರೆ ನನಗೆ ಒಂದು ಸಹಿ ಹಾಕಬೇಕು. ಏನ್ ಸಹಿ? ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ನೀನೆ ಅಂತ ಪಡೆದುಕೊಳ್ಳಿ. ಸಿದ್ದರಾಮಯ್ಯ ಕತ್ತೆ ಹತ್ರ ಹೋಗ್ತಾರೆ, ಕಿವಿಯಲ್ಲಿ ಕತ್ತೆಯಲ್ಲಿ ಹೇಳ್ತಾರೆ, ಮತ್ತೆ ಹೀಗೆ ಹೇಳುತ್ತೆ. ತಕ್ಷಣ ಎಲ್ಲರೂ ಸಿದ್ದರಾಮಯ್ಯ ನನಗೆ ಜೈ ಹೇಳ್ತಾರೆ, ಸಿದ್ದರಾಮಯ್ಯ ಓಡಿಸಿ ಓಡಿಸಿ ಅಂತ ಹೇಳ್ತಾರೆ. ಆಗ ಸಿದ್ದರಾಮಯ್ಯ ಅವರು ನೋಟರಿ ಸಹಿ ಇದನ್ನು ತಗೊಂಡು ಹೋಗಿ ಕೊಡ್ತಾರೆ, ಇದಕ್ಕೆ ಸಹಿ ಹಾಕಿ ನೀನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಕೊನೆಗೆ ಸೋನಿಯಾ ಗಾಂಧಿ ಸಹಿ ಹಾಕಿ ಕೊಡ್ತಾರೆ. ಮತ್ತೆ ಬಂದು